ಈ ಸಿನಿಮಾ ಯಾವುದೇ ಸಿನಿಮಾದಲ್ಲೂ ನಿರ್ದೇಶಕರು ನಿರ್ಮಾಪಕರು ತುಂಬ ಇಂಟ್ರೆಸ್ಟ್ ತಗೊಂಡಾಗ ತುಂಬ ಒಂದು ಪ್ರಾಡಕ್ಟ್ ಒಳ್ಳೆ ಪ್ರಾಡಕ್ಟ್ ಹೊರಗಡೆ ಬರುತ್ತೆ. ಅದೇ ರೀತಿಯಾಗಿ ಇನ್ನು ನನಗೆ ಫಸ್ಟ್ ಕಾಲ್ ಬಂದಿದೆ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋದಕ್ಕೆ ರಾಜಿ ಅವರಿಂದ. ಆ್ಯಂಡ್ ದ ವೇ ಶಿ ಎಕ್ಸ್ಪ್ಲೈನ್ಡ್ ಈ ಕ್ಯಾರೆಕ್ಟರ್ ಹೇಳಿದ್ದು ನನಗೆ ಭಾಳ ಇಂಟ್ರೆಸ್ಟ್, ತುಂಬನೇ ಒಂದು ಆಸಕ್ತಿ ಮೂಡ್ ಬಂತು ನನಗೆ. ಈ ಸಿನಿಮಾದಲ್ಲಿ ಮಾಡಿದ ಹಂತ ಹಂತವಾಗಿ ಎಷ್ಟು ಸರ್ಪ್ರೈಸ್ಗಳಿತ್ತು ಅಂತ ಹೇಳಿದ್ರೆ, ಫಸ್ಟ್ ಟೈಮ್ ಸತ್ಯಜಿ ಸೂರ್ಯಜಿ ಅವ್ರು ಮೀಟ್ ಮಾಡಿ ನನಗೆ ಟೀಸರ್ ತೋರಿಸಿದಾಗ ಅವ್ರಿಗೆ ಎರಡು ಮೂರು ಸಲ ಒತ್ತಿ ಕೇಳಿದೆ ನಾನು, ಮೊದಲನೇ ಸಲ ಮಾಡ್ತಾ ಇದ್ದೀರಾ ಅಂತ. ಯಾಕೆ ನಂಬಿಕೆ ಆಗ್ತಾ ಇಲ್ಲ, ಅದು ಇಲ್ಲ, ಈ ಟೀಸರ್ ನೋಡಿದ್ರೆ ಹಾಗೆ ಅನ್ನಿಸ್ತಾನೇ ಇಲ್ಲ, ಅದು ಎಷ್ಟು ಚೆನ್ನಾಗಿ ಮೂಡಿ ಬಂದಿದೆ ಅಂತಂದ್ರೆ. ಇವನ್ ಸಿನಿಮಾ ಕೂಡ ಹಾಗೆ. ಅದೇ ರೀತಿಯಾಗಿ ನಾನು ಡಬ್ಬಿಂಗ್ ಹೋದಾಗಲೂ ಕೂಡ ಯಾವ್ದಾದ್ರು ಒಂದು ಅಡಿಗೆ ತುಂಬಾ ಚೆನ್ನಾಗಿದ್ದಾಗ ಅದು ಸ್ವಲ್ಪ ಸಿಕ್ಕಿದಾಗ ಇನ್ನೂ ಬೇಕು ಅನ್ಸುತ್ತೆ ನಾನು. ಆಗೋಯ್ತಾ ಇಷ್ಟು ಚೆನ್ನಾಗಿ, ನಾನೇ ಒಪ್ಕೊಳ್ತಾ ಇದ್ದೀನಿ, ಎಷ್ಟು ಚೆನ್ನಾಗಿದೆ ಇದು ಕ್ಯಾರೆಕ್ಟರ್, ಎಷ್ಟು ಚೆನ್ನಾಗಿ ಮಾಡಿದ್ದೀರಾ ಈ ಕ್ಯಾರೆಕ್ಟರ್ನ, ಇನ್ನೊಂಚೂರು ಇರಬೇಕಾಗಿತ್ತು ಅಂತ. ಥ್ಯಾಂಕ್ ಯು ಸೋ ಮಚ್ ಸೂರ್ಯಜಿ, ತುಂಬಾ ಚೆನ್ನಾಗಿ ನಿರ್ದೇಶನ ಮಾಡಿದ್ದೀರಾ ನೀವು. ಆ್ಯಂಡ್ ಸತ್ಯಜಿ ಅವ್ರ ಕಮಿಟ್ಮೆಂಟ್ ನೆಕ್ಸ್ಟ್ ಲೆವೆಲ್, ಅದು ಹೇಳಕ್ಕೆ ಸಾಧ್ಯ ಇಲ್ಲ. ಒಬ್ರು ನಿರ್ಮಾಪಕರು ಅಷ್ಟೊಂದು ಇಂಟ್ರೆಸ್ಟ್ ತಗೊಂಡಾಗ ನಿಜವಾಗ್ಲೂ ಅದು ಎಲ್ರಿಗೂ ಒಂದು ಕೆಲಸ ಮಾಡೋದಕ್ಕೆ ಉತ್ತೇಜನ ಬರುತ್ತೆ. ಅದನ್ನು ನಾನು ಈ ದಂಪತಿಗಳಲ್ಲಿ ನೋಡಿದೆ. ನನ್ನ ಕ್ಯಾರೆಕ್ಟರ್ ಕೂಡ ತುಂಬ ಸೊಗಸಾಗಿ ಮೂಡ್ ಬಂದಿದೆ ಚಲನಚಿತ್ರದಲ್ಲಿ. ಐ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಹೈಫೈ ಸ್ಟುಡಿಯೋಸ್ ಮತ್ತು ನನ್ನ ಸ್ನೇಹಿತರಾದಂಥ ಪ್ರಸನ್ನ ಅವರು ಮತ್ತು ಸತ್ಯ ಸರ್, ಸೂರ್ಯ ಸರ್ ಅವ್ರಿಗೆ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತೀನಿ. ಟೈಟ್ಲ್ ಹೇಳ್ಬೋದಾ? ಹೌದಾ, ಸರಿ. ಟೈಟ್ಲು ಹೇಳಿದ್ಮೇಲೆ ಟೈಟ್ಲೆಸ್. ಈ ಚಿತ್ರತಂಡಕ್ಕೆ ಒಳ್ಳೇದಾಗಲಿ, ಒಂದು ಒಳ್ಳೆ ಕತೆ ಇಟ್ಕೊಂಡು ಮತ್ತು ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಇಂಡಸ್ಟ್ರಿಗೆ ಮೊದಲು ಬರ್ತಿದ್ದಾರೆ. ಎಷ್ಟು ಪ್ರೋತ್ಸಾಹ ಮಾಡೋಕ್ಕಾಗುತ್ತೋ ಅಷ್ಟು ಪ್ರೋತ್ಸಾಹ ಮಾಡಿ, ಎಲ್ಲರೂ ದಯವಿಟ್ಟು ಸಿನಿಮಾ ನೋಡಿ. ಫಂಕ್ಷನ್ ಹಾಲ್ ಕೊಡ್ತಿದ್ದೀರಾ, ಇದೇ ಥರ ಹೌಸ್ಫುಲ್ ಆಗಿ ಫಸ್ಟ್ ಶೋನಲ್ಲಿ ಎಲ್ಲರೂ ಇರಬೇಕು ಅಂತ ಇದೇ ಮಕ್ಕಳು ನೋಡೋಕ್ಕೆ ಆಸೆ. ದಯವಿಟ್ಟು ಎಲ್ಲರೂ ಬನ್ನಿ. ಥ್ಯಾಂಕ್ ಯು ಸೋ ಮಚ್. ನಾನು ಜಾಸ್ತಿ ಮಾತಾಡಕ್ಕೆ ಬರಲ್ಲ, ಬಟ್ ಶಾರ್ಟ್ ಆಗಿ ನಾನು ಇವರಿಗೆ ವಿಶ್ ಮಾಡ್ತೀನಿ, ಹೈಫೈ ಸ್ಟುಡಿಯೋಸ್ ಆಲ್ ದಿ ಬೆಸ್ಟ್, ಚೆನ್ನಾಗಾಗಲಿ ನಿಮ್ಮ ಪ್ರೊಡಕ್ಷನ್ ಹೌಸು. ಆ್ಯಂಡ್ ಕನ್ನಡ ಶಾರದೆ ನಿಮ್ಮ ಮೇಲೆ ಒಳ್ಳೆಯ ಅಂದರೆ ಕೃಪೆ ಇರಲಿ ಕನ್ನಡ ಶಾರದೆ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಪ್ರಸನ್ನ ಅವರೇ ಆ್ಯಂಡ್ ಸೂರ್ಯ ಅವರೇ, ನನಗೆ ಹೆಸರು ಗೊತ್ತಿಲ್ಲ, ಬಟ್ ಈ ತಂಡದ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಆ್ಯಂಡ್ ಸರ್ ಹೆಸರು ಸತ್ಯ ಸರ್, ಥ್ಯಾಂಕ್ ಯು ಸರ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ನನಗೆ ಮಾತಾಡಕ್ಕೆ ಬರುತ್ತೆ, ಆದರೆ ಅಷ್ಟು ಚೆನ್ನಾಗಿ ಬರಲ್ಲ. ಇವರೆಲ್ಲ ಬರಲ್ಲ ಅಂದ್ಕೊಂಡಷ್ಟು ಚೆನ್ನಾಗಿ ಮಾತಾಡಿದ್ರು. ನಂಗೆ ಮಾತಾಡೋಕೆ ಬರುತ್ತೆ, ಚೆನ್ನಾಗಿ ಬರಲ್ಲ. ಬಟ್ ಇದ್ದ ಸಮಯದಲ್ಲಿ ನಾನು ಸ್ಟುಡಿಯೋದಿಂದ ಬಂದು ಹೆಸರಾಯಿಟ್ಟು ರೆಕಾರ್ಡಿಂಗ್ ನಡೀತಾ ಇದೆ, ಬಟ್ ಬರಲಿಕ್ಕೆ ನಿಮ್ಮೆಲ್ಲರ ಪ್ರೀತಿ, ನಿಮ್ಮೆಲ್ಲರ ಒಂದು ಅಭಿಮಾನ, ಆ ಒಂದು ಸೆಳೆತಾನೇ ಕಾರಣ. ಇಲ್ಲೇ ಹೋದರೆ ಬೇರೆ ಫಂಕ್ಷನಿಂದ ಬಿಸಿ ಇದ್ದೀರಿ, ಆಗಲ್ಲ ಅಂತ. ಯಾಕಂದ್ರೆ ಬೆಂಗಳೂರಿನಲ್ಲಿ ಇವತ್ತು ಇಲ್ಲಿಂದಲ್ಲೇ ಬರೋದಕ್ಕೆ ಸುಮಾರು ಸಮಯ ಬೇಕು. ನನಗೆ ಇಲ್ಲಿ ಕರ್ಕೊಂಬಂದಿದ್ದು ಬರಲೇಬೇಕು ಒಂದು 10 ನಿಮಿಷ ಆದರೂ ಅಂತ ಅದು ಎಳೆದು ತಂದಿದ್ದು ನಿಮ್ಮೆಲ್ಲರ ಅಭಿಮಾನದ ಒಂದು ಪ್ರೀತಿ. ಥ್ಯಾಂಕ್ ಯು ಸೋ ಮಚ್. ಈ ಹೈಫೈ ಸ್ಟುಡಿಯೋಸ್ EM ಅಂತ ಶಾರ್ಟ್ ಫಾರ್ಮಲ್ಲಿ ಮೂವಿ ಹೆಸರು ಈಗ ಒಡಿಬಾರದು ಅಂತ ಹೇಳಿದ್ದಾರೆ, ಸೊ ಸಸ್ಪೆನ್ಸ್ ಹಂಗೆ ಇರಲಿ ಪ್ರೊಡಕ್ಷನ್ಗೆ. ಈ ಪ್ರೊಡಕ್ಷನ್ನ ನಾನು ಸುಮಾರು ಕೆಲವು ವರ್ಷದಿಂದ ಬಲ್ಲೆ. ಯಾವುದೇ ಕೆಲಸ ಕಾರ್ಯ ಮಾಡಿದ್ರು ಕೂಡ ಅದಕ್ಕೆ ಕಾರಣ ಪ್ಯಾಷನ್, ಪ್ಯಾಷನ್ ಪೇಸ್ ಅಂತ ಹೇಳ್ತಾರೆ. ಎಷ್ಟೇ ನನಗೆ ಅವರು ಕಲಾವಿದರು ಹೇಳಿದರು ನಾನು ಈ ಪಿಕ್ಚರಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ಅಂತ, ಆ ಕಲಾವಿದರು ಹೇಳ್ದಂಗೆ ನೀವು ಬೇರೆ ಪ್ರೊಫೆಷನಲ್ಲಿ ಎಷ್ಟು ಎಷ್ಟು ಒಂದು ಸೆಟಲ್ಡ್ ಪ್ರೊಫೆಷನಲ್ ಇದ್ದವರು ಪ್ರೊಫೆಷನಲ್ಸ್ ಇದ್ದರೂ ಇಲ್ಲಿ ಬಿಟ್ಬಿಟ್ಟು ಇಲ್ಲಿ ಬಂದಿದ್ದೀರಾ, ನಾವು ಸಿನಿಮಾದಲ್ಲಿ ಏನೋ ಒಂದು ಕೆಲಸ ಮಾಡಬೇಕು ಅಂತ ಬಂದಿದ್ದೀವಿ. ಎರಡೂ ಒಂದೇ, ಎರಡಕ್ಕೂ ಪ್ಯಾಷನ್ನೇ ಕಾರಣ ಆಗುತ್ತೆ. ಈ ಎರಡೂ ಪ್ಯಾಷನ್ ಒಟ್ಟುಗೂಡಿದ್ರೆ ಐ ಥಿಂಕ್ ಇದು ಪುಟಕ್ಕಿಟ್ಟ ಒಂದು ಚಿನ್ನ. ಸೊ ಹಾಗಾಗಿ ಎರಡು ಪ್ರೊಫೆಷನ್ಗಾಗಿ ಬರೋದು, ಪ್ರೊಫೆಷನ್ನ ಬಿಟ್ಟು ಇದಕ್ಕೆ ಒಂದು ಹುಚ್ಚಿಗಾಗಿ ಬರೋದು ಏನಿದೆಯಲ್ಲ, ಎರಡು ಟಾರ್ಗೆಟ್ ಒಂದೇ. ಆ ಟಾರ್ಗೆಟ್ ಒಂದೇ ಆಗಿದ್ದಕ್ಕೆ ಅದ್ಧೂರಿ ಒಂದು ಸಿನಿಮಾ ರೆಡಿ ಆಗುತ್ತೆ. ಸೊ ಸಿನಿಮಾ ಅಂತಕ್ಕಂತಹ ಪದ ಅದು ಒಂದು ಕನಸು ಸರ್. ಏನು ಮೇಡಮ್, ಸಿನಿಮಾ ಒಂದು ಕನಸು, ಎಲ್ಲರೂ ಕನಸು ಕಾಣ್ತಾರೆ. ಆ ಕನಸು ನನಸಾದಾಗ ಅನಿಸುತ್ತೆ, ಅಬ್ಬಾ ನಾವೇನೋ ಒಂದು ಅಚೀವ್ ಮಾಡಿದ್ವಿ ಅನಿಸುತ್ತೆ. ಅದಕ್ಕೆ ಯಾವುದೋ ಒಂದು ಕಾಣದ ಕೈ ಕೆಲಸ ಮಾಡಿರುತ್ತೆ, ಅದಕ್ಕೆ ಇವರೇ ಸಾಕ್ಷಿ ಮೇಡಮ್. ಸೊ ಅವರಿಗೆ ಅವ್ರು ಏನು ಅಂತ ಗೊತ್ತಿಲ್ಲ ಪಾಪ, ಅದು ಶಿ ಇಸ್ ಬೀಯಿಂಗ್ ಗಿವಿಂಗ್ ಹಿಟ್ಸ್ ಹಿಟ್ಸ್ ಆಫ್ಟರ್ ಹಿಟ್ಸ್ ಬಿಕಾಸ್ ಶಿ ಹ್ಯಾಸ್ ದಟ್ ಪ್ಯೂರ್ ಹಾರ್ಟ್, ದಟ್ ಪ್ಯೂರ್ ಸೋಲ್ ಟು ಡೂ ಸಮಥಿಂಗ್ ಪಾಸಿಟಿವ್.
ಸೊ ಆ ಥರ ಪಾಸಿಟಿವಿಟಿ ಎಲ್ಲರಲ್ಲೂ ಇದ್ದರೆ ಎಲ್ಲರ ಮುಖದಲ್ಲಿ ಅದು ಕಾಣುತ್ತೆ. ಸೊ ಐ ಕಂಗ್ರ್ಯಾಚುಲೇಟ್ ದ ಹೋಲ್ ಟೀಮ್, ಸ್ಪೆಷಲಿ ಸತ್ಯ ಸರ್ ಆ್ಯಂಡ್ ಮೈ ವೆರಿ ಡಿಯರ್ ಡಿಸೈಪಲ್ ಪ್ರಸನ್ನ ಕೇಶವ್. ಸೊ ಸಚ್ ಎ ಪ್ರೌಡ್ ಡಿಸೈಪಲ್. ನನಗೆ ಶಿಷ್ಯರು ಸುಮಾರು ಜನ ಬಂದರು, ಕಲಿತರು, ಹೋದರು. ಈತ ಮಾತ್ರ ಆ ಗುರು ಪರಂಪರೆಗೆ ಸ್ಟಿಕ್ ಆನ್ ಆಗಿದ್ದಾನೆ. ಹೆಂಗೆ ಸ್ಟಿಕ್ ಆನ್ ಆಗಿದ್ದಾನೆ ಅಂದರೆ ಅದು ಅವನು ಯಾವತ್ತೂ ಕೈ ಬಿಡಲ್ಲ. ಸೊ ಅಷ್ಟು ಹೇಳಬಲ್ಲೆ. ಸೊ ಅವನು ಆರಿಸ್ಕೊಂಡಂತಹ ಒಂದು ಕನಸು, ಅವನಿಗೆ ಆ ಕನಸು ಕಾಣ್ತಾ ಇರೋದೇ ಒಂದು ನನಸಾಗ್ತಾ ಹೋಗಲಿ ಅಂತ ಹೇಳಿ ಸತ್ಯ ಸರ್ ಅಂತ ಒಂದು ದೊಡ್ಡ ಬೆಂಬಲಿಗರು ಇರ್ತಾರೆ, ಜೊತೆ ಜೊತೆಯಾಗಿ ಕೆಲಸ ಮಾಡ್ತಾರೆ. ವಂಡರ್ಫುಲ್ ಡಿರೆಕ್ಷನ್ ಟೀಮ್ ಆ್ಯಂಡ್ ಐ ಕಂಗ್ರ್ಯಾಚುಲೇಟ್ ಎವ್ರಿಬಡಿ. ನನಗೆ ಈ ಸಮಯದಲ್ಲಿ ನಿಮ್ಮೆಲ್ಲರ ಅಭಿಮಾನ ನೋಡಿದರೆ ಇದು ಫುಲ್ ಇದೆ. ಇವತ್ತು ಮೀಡಿಯಾದವರು ಫುಲ್ ಬಂದಿದ್ದಾರೆ, ನನ್ನ ಪರಿಚಯದವ್ರು ಬಂದಿದ್ದಾರೆ, ಮನು ಇದ್ದಾರೆ, ಮತ್ತು ಇನ್ನೂ ಸುಮಾರು ಜನ ಇದ್ದಾರೆ. ಭಾಳ ಖುಷಿ ಆಗ್ತಾ ಇದೆ. ಮೀಡಿಯಾದವ್ರು ಬರ್ತಾರೆ ಅಂತಂತಂದರೆ ದೆರ್ ಇಸ್ ಸಮ್ ಪಾಸಿಟಿವಿಟಿ, ದೆರ್ ಇಸ್ ಸಮ್ ಪ್ಯಾಷನ್. ಸೊ ಇದೇ ರೀತಿ ನಮ್ಮ ಕನ್ನಡ ಚಿತ್ರಗಳಿಗೆ ನಿಮ್ಮೆಲ್ಲರ ಬೆಂಬಲ ಬೇಕು. ನನಗೆ 100% ಗೊತ್ತಿದೆ, ಈ ಚಿತ್ರ ಬಿಡುಗಡೆ ಆದಾಗ ಇವತ್ತಿನ ಒಂದು ಸಂಖ್ಯೆ ನೋಡಿದರೆ ನಾಳೆ ಈ ಪಿಕ್ಚರ್ ಸಿನಿಮಾದ ಪ್ರೀಮಿಯರ್ನ ಇಲ್ಲಿ ಕೂತ್ಕೊಂಡು ನೋಡ್ತಾರೆ ಜನ ಅಂತ. ಸೊ ಹಾಗಾಗಲಿ ಥಿಯೇಟರ್ನಲ್ಲಿ ಎಲ್ಲ ಕಡೆ ಈ ಚಿತ್ರ ಓಡಲಿ, ಎಲ್ಲರೂ ನೋಡೋಂಗಾಗಲಿ, ನಾವೆಲ್ಲ ಸಪೋರ್ಟ್ ಮಾಡೋಣ ಅಂತ ಹೇಳ್ತಾ. ನಾವು ಕನ್ನಡಿಗರು ಭಾಳ ಸ್ವಚ್ಛ ಮನಸ್ಸಿನವ್ರು ರೀ. ನಾವು ಮನಸ್ಸಿನಾಗೊಂದು ಹೊರಗೊಂದು ಒಳಗೊಂದು ಮಾತಾಡೋಂಗಿಲ್ಲ, ಅದರ ಉತ್ತರ ಕರ್ನಾಟಕರು ಸ್ಟ್ರೈಟ್ ಮಾತಾಡ್ಬಿಡ್ತೀವಿ. ಸೊ ಇಷ್ಟು ಒಂದು ಕಂಬಾರರು ಒಂದು ಹಾಡು ನಂಗೆ ಬರೀತಾರೆ, ಅದು ಬಹಳ ಸೂಕ್ತ. ಈ ಹಾಡನ್ನು ಹಾಡಿದಾಗ 2005 ನಾನು, ಅಂದರೆ ಟಾಕಿಂಗ್ ಅಬೌಟ್ ಆಲ್ಮೋಸ್ಟ್ 20 ಬ್ಯಾಕ್, 15 ಹಿಂದೆ ಹಾಡಿದಂಥ ಹಾಡು ಇವತ್ತಿಗೆ ಯಾಕೆ ಸೂಟ್ ಆಗುತ್ತೆ ಅಂದರೆ, ನಮ್ಮೂರಾಗ ಶಗ ಮಾಡಿದ್ದೀನಿ ಸಿನಿಮಾದಲ್ಲಿ. ಇಲ್ಲಿ ಬಂದ್ಮೇಲೆ ನೋಡಿ ಗೆಸ್ಟ್ ಲಿಸ್ಟ್ ಅಲ್ಲಿ ಹಾಕಿದ್ದಾರೆ ನನ್ನ. ಥ್ಯಾಂಕ್ ಯು ಮೊದಲಿಗೆ ಸೂರ್ಯ ಸರ್, ಥ್ಯಾಂಕ್ ಯು ಶೌರ್ಯ ಸರ್, ಥ್ಯಾಂಕ್ ಯು ಆರ್ಯ ಪ್ರಸನ್ನ ಸರ್, ಥ್ಯಾಂಕ್ ಯು ಸತ್ಯ ಸರ್, ಥ್ಯಾಂಕ್ ಯು. ಒಂದು ಒಳ್ಳೆ ಸಿನಿಮಾ, ಒಂದು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದೀರ ನನಗೆ. ನಮ್ಮ ಮಣ್ಣಿನ ಕತೆ ಹೇಳುವಂಥದ್ದು ಒಂದು ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದೀರಿ, ಕಷ್ಟ ಬಿದ್ದು ಮಾಡಿದ್ದೀರಿ, ನೀವು ತುಂಬ ಶ್ರಮ ವಹಿಸಿದ್ದೀರಿ. ನನ್ನ ಕಣ್ಣಲ್ಲಿ ನೋಡಿದ್ದೀನಿ, ಡೇ ಆ್ಯಂಡ್ ನೈಟ್ ಶೂಟ್ ಮಾಡಿದ್ರಿ, ಕಂಟಿನ್ಯೂಸ್ ರಾತ್ರಿ 2 ಚಳಿಲಿ ಆ ತಣ್ಣೀರುಗಳು ಒಯ್ಕೊಂಡು ಎಲ್ಲ ಕೆಲಸ ಮಾಡ್ತಿದ್ರಿ. ನನಗೂ ಹೇಳಿದ್ರಿ ನನ್ನ ಕೈಯಲ್ಲಿ ಆಗಲ್ಲ ನಿಮ್ಮಷ್ಟು ಕಷ್ಟ ಬೀಳಕ್ಕೆ ಅಂತ. ರಾತ್ರಿ 2 ಡ್ರಮ್ ಗಂಟಲೆ ತಣ್ಣೀರು ತಂದು ಇಟ್ಕೊಂಡವ್ರೆ ಯಾವುದು ಒಂದು ಸೀನ್ಗೆ. ನಾನು ಹೇಳಿದೆ ಇಲ್ಲ ಸರ್ ಕೆಲಸಗಳಿದೆ ನಂಗೆ, ನಾಳೆ ಬೆಳಗ್ಗೆ ಬೇರೆ ಸಿನಿಮಾಗಳಿದೆ, ನಿಮ್ಮಷ್ಟು ಡೆಡಿಕೇಶನ್ ನನ್ನ ಕೈಯಲ್ಲಿ ಆಗಲ್ಲ, ಇದೊಂದಕ್ಕೆ ನಾನಿಲ್ಲ ಅಂತೇಳಿ ಒಂದು ಸ್ವಲ್ಪ ನೀರು ಚಿಮ್ಮಿಸ್ಕೊಂಡು ಆ್ಯಕ್ಟ್ ಮಾಡಿದ್ದೆ. ಬಟ್ ನೀವುಗಳು ತುಂಬ ಒದ್ದಾಡಿದ್ರಿ ಕಣ್ಣಲ್ಲಿ ನೋಡಿದ್ದೀನಿ, ಒಳ್ಳೇದಾಗಲಿ. ಮೊದಲಿಗೆ ಅಂದರೆ ನಮಗೆಲ್ಲ ಸಿನಿಮಾ ಕೆಲಸ ಸಿಕ್ತು ಅಂತೇಳಿ ಸಿನಿಮಾ ಬಂದು ಕೆಲಸ ಮಾಡಿದ್ವಿ, ನೀವೆಲ್ಲ ಒಳ್ಳೊಳ್ಳೆ ಕೆಲಸದಲ್ಲಿ ಇದ್ದವರು, ಆ ಕೆಲಸನೆಲ್ಲ ರಿಸೈನ್ ಮಾಡಿ ಬಂದು ಸಿನಿಮಾ ಮಾಡ್ತಿದ್ದೀರಿ. ಮೊದಲಿಗೆ ಅದಕ್ಕೊಂದು ದೊಡ್ಡ ಪ್ರೀತಿ ಬೇಕು. ತುಂಬ ಚೆನ್ನಾಗಿ ಸೆಟ್ಲ್ ಆಗಿದ್ದವ್ರು ನೀವು 4 ನಮಗಾದ್ರೆ ಸಿನಿಮಾಗೆ ಬಂದರೆ ಸೆಟ್ಲ್ ಆಗ್ತೀವಿ ಅಂತ ಬಂದ್ವಿ, ನೀವು ಸೆಟ್ಲ್ ಆಗಿದ್ದವ್ರು ಸಿನಿಮಾಗೆ ಬಂದಿದ್ದೀರಿ, ಅದಕ್ಕೊಂದು ಧೈರ್ಯನೂ ಬೇಕು, ಪ್ರೀತಿನೂ ಬೇಕು. ನಾನು ಪ್ರತಿದಿನ ನಿಮ್ಮ ಅದೇ ಕೇಳ್ತಿದ್ದೆ, ನಿಮ್ಮ ಮನೇಲೆಲ್ಲ ಏನು ಅಂತಿಲ್ವಾ, ಮನೇಲೆಲ್ಲ ಬಿಟ್ಟಿದ್ದಾರ ನಮಗೆ ಅಂತ. 4 ಶೂಟಿಂಗ್ ಇಲ್ಲ ನಮ್ಮನೇಲಿ ಕೇಳ್ತಾರೆ ಏನೋ ಕೆಲಸ ಇಲ್ವಾ ನಿನಗೆ ಅಂತ. ಕೆಲಸ ಇದ್ದವರು ಅದನ್ನು ಬಿಟ್ಟು 3-4 ಶ್ರಮ ಪಟ್ಟು ಕೆಲಸ ಮಾಡೋದಿದೆಯಲ್ಲ, ಸಿನಿಮಾ ಪ್ರೀತಿ ಇದೆಯಲ್ಲ ದೊಡ್ಡದು, ಒಳ್ಳೇದಾಗಲಿ. ಇವರೇ ಹೊಸಬ್ರು, ಬಟ್ ಇವ್ರ ತಲೆಯಲ್ಲಿ ತುಂಬ ಥಾಟ್ಸ್ಗಳಿದೆ, ತುಂಬ ಯೋಚನೆಗಳಿದೆ. ಇನ್ನೊಂದಷ್ಟು ಜನ ಹೊಸಬ್ರು ಒಳ್ಳೇದು ಮಾಡಬೇಕು ಅಂತೇನೇನೋ ಮಾಡ್ತಿದ್ದೀರಿ, ಮೇ ಬಿ ಅದರದ್ದೇ ಪ್ರೋಗ್ರಾಮ್ ಅನ್ಕೊಂತೀನಿ ಇದು, ಅದನ್ನ ಇಲ್ಲಿ ಹೇಳಕ್ಕೆ ಹೊರಟಿದ್ದೀರಿ. ಇವ್ರಿಗಾದ ಕಷ್ಟಗಳು, ಇವ್ರ ಒದ್ದಾಟ ಇನ್ನೊಂದು ಮರ ಹೊಸಬ್ರಿಗೆ ಆಗಬಾರ್ದು ಅಂತೇಳಿ ಒಂದಷ್ಟು ಏನೇನು ಯೋಚನೆಗಳು ಇಟ್ಕೊಂಡಿದ್ದಾರೆ, ಅದಕ್ಕೆ ಒಂದು ದೊಡ್ಡ ಚಪ್ಪಾಳೆ ಬರಬೇಕು ನಿಮಗೆ. ನೀವೇ ಮೊದಲನೇ ಪ್ರಯತ್ನ, ಅದರಲ್ಲಿ ಇನ್ನೊಂದಷ್ಟು ಜನಕ್ಕೇನೋ ಒಳ್ಳೆ ಮಾಡೋದು ಹೊರಟಿದ್ದೀರಿ, ಖಂಡಿತ ನಿಮ್ಮ ಟೀಮ್ ಒಳ್ಳೇದಾಗಲಿ. ಆಲ್ ದ ಬೆಸ್ಟ್ ಸರ್, ಆಲ್ ದ ಬೆಸ್ಟ್ ಎಲ್ಲರೂ. ಥ್ಯಾಂಕ್ ಯು. ನಿಮ್ಮೆಲ್ಲರ ಮುಂದೆ ಅಂದೆ ಕನ್ನಡಿಗರ ಮುಂದೆ ತರುವಂತಹ ಶುಭ ಸಮಯ. ಹಾಗಾಗಿ ನಮ್ಮ ಇಬ್ಬರು ಅತಿಥಿಗಳು ರಿಮೋಟ್ನೊಂದಿಗೆ ರೆಡಿ ಆಗಿದ್ದಾರೆ. ರಿಮೋಟ್ ಪ್ರೆಸ್ ಆದರೆ ಎಲ್ ಇ ಡಿಯಲ್ಲಿ ನಮ್ಮ ಪ್ರೊಡಕ್ಷನ್ ಹೌಸ್ ಲಾಂಚ್ ಆಗುತ್ತೆ.
ಆಲ್ ದಿ ಬೆಸ್ಟ್ ಅಂತ ಹೇಳಬೇಕು. ಶುಭ ಮಸ್ತು, ಆಲ್ ದಿ ಬೆಸ್ಟ್, ಕೀಪ್ ರಾಕಿಂಗ್, ಗುಡ್ ಲಕ್, ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸೋ ಮಚ್. ಎಸ್, ಲಾಂಚ್ ಆಗಿ ಆಯ್ತು. ನಾವು ನೀವೆಲ್ಲರೂ ಕಾಯ್ತಾ ಇರುವಂತಹ ನಮ್ಮ ಸಿನಿಮಾದ ಶೀರ್ಷಿಕೆ ಏನು ಅನ್ನೋದನ್ನ ನೋಡುವಂತಹ ಸಮಯ. ಈ ಶೀರ್ಷಿಕೆಯನ್ನ ಅಲ್ಲಿಂದಲೇ ಅನಾವರಣ ಮಾಡಬೇಕು, ಶೀರ್ಷಿಕೆ ಲಾಂಚ್ ಅಂತ ಹೇಳಬೇಕು ಅಂತ ಹೇಳಿ ನಮ್ಮ ಪ್ರೀತಿಯ ಶೈಲಜಾ ಮ್ಯಾಮ್ ಅವರಲ್ಲಿ ವಿನಂತಿಸ್ತಾ ಇದೀವಿ. ದಯವಿಟ್ಟು ಮೈಕ್ ಅನ್ನ ಕೊಡಬೇಕು. ಥ್ಯಾಂಕ್ ಯು. ಕಥೆ ಇರೋದು ನಮ್ಮ ಮಾಧ್ಯಮ ಮಿತ್ರರು ಕಾಯ್ತಾ ಇದ್ದಾರೆ, ಕಥೆ ಯಾವುದ್ರ ಬಗ್ಗೆ ಇನ್ನೂ ಹೇಳಲೇ ಇಲ್ವಾ ಅಂತೇಳಿ. ಕೊಡಗಿನ ಡೋಲು ಬಡಿಯೋರ ಬಗ್ಗೆ ನಮ್ಮ ಕಥೆ ಇರೋದು. ತುಂಬಾ ಜನರಿಗೆ ಡೋಲಿನ ಕಥೆ ಗೊತ್ತಿರುತ್ತೆ, ಆದ್ರೆ ಕೊಡಗು ಭಾಗದಲ್ಲಿ ಯಾವ ರೀತಿಯ ಡೋಲನ್ನ ಬಡಿತಾರೆ, ಅದರ ಕಥೆ ಏನು ಅನ್ನೋದ್ರ ಬಗ್ಗೆ ಗೊತ್ತಿರೋದಿಲ್ಲ. ಹಾಗಾಗಿ ನಿಮ್ಗೊಂದು ಪರಿಚಯ ಆಗ್ಲಿ ಅನ್ನೋದಕ್ಕೆ ನಮ್ಮ ಜೊತೆಗೆ ಓ ನೋಡಿ ಡೋಲು ಬಡಿಯೋರು ಬಂದಿದ್ದಾರೆ. ಹೇಳ್ತಿದ್ರು ಹೊಸಬ್ರು ಏನ್ ಮಾಡಿರ್ಬೋದು ಅಂತ. ಹೌದು, ನಾವು ಹೊಸಬ್ರೆ ಲಿಮಿಟೇಷನ್ ಇದೆ, ಬಟ್ ಒಂದ್ ಮಾತ್ರ ನಿಜ, ಪ್ರತಿಯೊಬ್ಬನು ಒಂದಿನ ಒಂದಲ್ಲ ಒಂದಿನ ಹೊಸಬ ಆಗಿದ್ದ, ಇವತ್ತು ಹಳಬ ಆಗಿದ್ದಾನೆ. ಅದಕ್ಕೆಲ್ಲ ಕಾರಣ ನಿಮ್ಮ ಪ್ರೋತ್ಸಾಹ, ಆಶೀರ್ವಾದ. ಸೊ ದಯವಿಟ್ಟು ಅದೇ ಸಪೋರ್ಟ್ ನಾನು ಎಕ್ಸ್ಟೆಂಡ್ ಮಾಡಿ, ಸೊ ಅದಕ್ಕೆ ನಾವು ಒಂದಿನ ಹಳಬಾಗ್ತೀವಿ ಅನ್ನೋ ನಂಬಿಕೆ ಇದೆ. ಅಂಡ್ ಪರ್ಸನಲ್ ಒಂದು ಮಾತು ಹೇಳ್ತೀನಿ, ಎಲ್ಲರ ಲೈಫಲ್ಲೂ ಒಂದು ಸ್ಟ್ರೆಂತ್ ಅಂಡ್ ಒಂದು ವೀಕ್ನೆಸ್ ಇರುತ್ತೆ. ನನ್ನ ಲೈಫಲ್ಲೂ ಇದೆ, ಸಿಂಡ್ರೆಲಾ ಈಸ್ ಮೈ ವೀಕ್ನೆಸ್ ಅಂಡ್ ದ ಬಿಗ್ಗೆಸ್ಟ್ ಅಂತ. ಸಿನಿಮಾ ಬಗ್ಗೆ, ನಾನು ಆ್ಯಕ್ಚುಲಿ ಮಡಿಕೇರಿಯವನು, ಕೊಡಗವನು. ಈ ಸಾವಿಗೆ ಡೋಲ್ ಬಡಿಯೋರಿದಾರಲ್ವಾ, ಅವ್ರ ಕಥೆನ ಎತ್ಕೊಂಡಿದ್ದೀನಿ. ನಮ್ಮೂರಲ್ಲಿ ನಾನು ನೋಡಿದ್ದೀನಿ ಕೆಲವೊಂದು ಟ್ರೂ ಇವೆಂಟ್ಸ್, ಬಟ್ ಟೋಲ್ಡ್ ಇನ್ ಎ ಫಿಕ್ಷನಲ್ ವೇ. ಸಾವು ಡೋಲ್ ಬಡಿತಾರೆ, ಕೆಲವರು ಫಂಕ್ಷನಾಗಿ ಡೋಲ್ ಬಡಿತಾರೆ, ಅವರಿಬ್ಬರ ಮಧ್ಯೆ ಕಾನ್ಫ್ಲಿಕ್ಟ್ಸ್ ಇರುತ್ತೆ. ತೋರಿಸ್ಕೊಟ್ಟಿದ್ದೀವಿ ದಿನ ಸಾವಾಗಲ್ಲ, ಬಟ್ ವಾರದಲ್ಲಿ ಎರಡು ದಿನ ಆದರೂ ಫಂಕ್ಷನ್ ಆಗುತ್ತೆ. ಸೊ ಫಂಕ್ಷನ್ ಬಡಿಯೋರಿಗೆ ಊಟಕ್ಕೆ ಅಂತಂದ್ರೆ ಇಲ್ಲ, ಬಟ್ ಸಾವು ಡೋಲ್ ಬಡಿಯೋರಿಗೆ ಸಾವಾಗವರೆಗೂ ಕಾಯಬೇಕು. ಇದು ಮತ್ತೆ ಸೊ ಆ ಕಥೆನ ಹೇಗೆ ಹೇಳ್ಕೊಂಡು ಹೋಗ್ಬೇಕು ಅಂತ ಹೇಳುವಾಗ, ನಾವು ಊರಲ್ಲಿ ನೋಡಿರೋ ಕೆಲವು ಘಟನೆಗಳನ್ನ ಇಟ್ಕೊಂಡು ಪ್ಲೇಸ್ ಮಾಡ್ಕೊಂಡು ಮಾಡಿದ್ವಿ. ಆ್ಯಂಡ್ ಶೂಟಿಂಗ್ ಕೂಡ ನಾವು 60 days ವಿ ವೆಂಟ್ ಆನ್ ಶೂಟ್ ಫಾರ್ ಇದು ಕೂರ್ಗಲ್ಲೇ ಶೂಟ್ ಮಾಡಿದ್ವಿ. ಆ್ಯಂಡ್ ರಿಯಲಿಸ್ಟಿಕ್ಕಾಗಿ ತೋರ್ಸೋಕೆ ಪ್ರಯತ್ನ ಪಟ್ಟಿದ್ದೀನಿ. ಆ್ಯಂಡ್ ನೀವುಗಳೇನಾದರೂ ಕೇಳಿದ್ರೆ ಐ ಥಿಂಕ್ ನಾನು ಚೆನ್ನಾಗಿ ಹೇಳ್ಬೋದು ಅಂತ ಅನ್ಸುತ್ತೆ ನನಗೆ. ಫಸ್ಟ್ ನಾವು ಸಾಂಗ್ಸೇ ಬೇಡ ಅಂತ ಅಂದ್ಕೊಂಡ್ವಿ, ಆಮೇಲೆ ಕಮರ್ಷಿಯಲ್ ಆಸ್ಪೆಕ್ಟ್ ನೋಡುವಾಗ ಸಾಂಗ್ಸ್ ಬೇಕು ಅಂತಾಯಿತು. ಈಗ ಟೋಟಲಿ 4 ಸಾಂಗ್ ಇದೆ,
ಅದು ಒಂದು ಮಾತ್ರ ಪ್ರಾಪರ್ಲಿ ಕೋರಿಯೋಗ್ರಾಫ್ಡ್, ಇನ್ನು ಉಳಿದಿದ್ದೆಲ್ಲಾನು ಮಾಂಟೇಜ್ ಅಲ್ಲಿ ಹೋಗುತ್ತೆ ಸರ್. ಐ ಥಿಂಕ್ ವಿ ಆರ್ ಇನ್ ದ ಸ್ಟೇಜ್ ಆಫ್ ಫೈನಲ್ ಡಬ್ಬಿಂಗ್. ಡಬ್ಬಿಂಗ್ ಎಲ್ಲ ಮುಗಿದಿದೆ ನಮ್ಮದು, ಮ್ಯೂಸಿಕ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಸೀನ್ ಬೈ ಸೀನ್ ಹೋಗ್ತಾ ಇದ್ವಿ. ಒಂದೊಂದು ಸೀನ್ ನೋಡುವಾಗಲೂ ವಿ ಆರ್ ಗೆಟಿಂಗ್ ಎಕ್ಸೈಟೆಡ್, ಬಟ್ ನಮ್ಮ ಮಗುಗೆ ಬಟ್ಟೆ ಏನಾಕರೂ ಚೆನ್ನಾಗಿ ಕಾಣಿಸುತ್ತೆ, ಬಟ್ ನೀವು ನೋಡಿ ಹೇಳಬೇಕು ಮಗು ಹೆಂಗೆ ಕಾಣ್ತಾ ಇದೆ ಅಂತ. ಇಲ್ಲಿ ಜನರು ನೋಡೋ ನಂಗೆ ಖುಷಿ ಆಗ್ತಾ ಇದೆ. ಸೊ ನೆಕ್ಸ್ಟ್ ಟೀಸರ್ ಇವೆಂಟು, ಟೀಸರ್ ಲಾಂಚ್ ಇವೆಂಟ್ಗೂ, ಟ್ರೈಲರ್ ಲಾಂಚ್ ಇವೆಂಟ್ಗೂ ಇದೇ ರೀತಿ ಬನ್ನಿ. ಆ್ಯಂಡ್ ಸಿನಿಮಾ ರಿಲೀಸ್ ಆಗೋ ದಯವಿಟ್ಟು ಥಿಯೇಟರ್ಗೆ ಬನ್ನಿ, ಸಪೋರ್ಟ್ ಮಾಡಿ ಈ ಹೊಸಬರನ್ನ. ಸೊ ವಿ ಹ್ಯಾವ್ ಸ್ಟಾರ್ಟೆಡ್ ವಾಟ್ ವಿ ಬಿಲೀವ್ ಇಸ್ ಅ ಟ್ರೆಂಡ್ ವಿಚ್ ವಿ ವಾಂಟ್ ಟು ಟೇಕ್ ಫಾರ್ವರ್ಡ್, ಮೇಕಿಂಗ್ ಶೋರ್ ಸೇಫ್ಟಿ ಈಸ್ ಟೇಕನ್ ಕೇರ್ ಆ್ಯಂಡ್ ಅದರ್ ಥಿಂಗ್ ಮೀನ್ಸ್ ನೋ ವಿ ಆರ್ ಅವರ್ ಸೆಲ್ಸ್ ಫಸ್ಟ್ ಟೈಮರ್ಸ್. ವಿ ಹ್ಯಾವ್ ಸೀನ್ ಹೌ ಫಸ್ಟ್ ಟೈಮರ್ಸ್ ಆರ್ ಯು ನೋ ಟೇಕನ್ ಟು ವರ್ಕ್. ಒನ್ ಥಿಂಗ್ ವಿಚ್ ವಿ ಮೇಡ್ ಶೋರ್ ಇಸ್ ದಟ್ ವಿ ವಾಂಟೆಡ್ ನೋ ಒನ್ ಟು ವರ್ಕ್ ಫಾರ್ ಫ್ರೀ ಫಾರ್ ಅಸ್. ಸೊ we made sure that everyone was compensated, whether it was a small piece of work they did or they did something out of their passion. We did not want anyone to work for passion. So these things which we have done, we have tried, we are trying to set the tone, we are trying to take this forward. Hopefully we would be able to do it further for next productions as well. Thank you.